ಮೊದಲಿಗೆ ನಾವು ನಮ್ಮ ಶಾಲೆಯ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಬೇಕು ಸೊ ಲಾಗಿನ್ ಆದ ನಂತರ ಸೊ ಇಲ್ಲಿ ನೋಟಿಫಿಕೇಷನ್ ಕೆಳಗೆ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಕ್ಲಿಕ್ ಕಯರ್ ಟು ಅಪ್ಲೈ ಫಾರ್ ಎಸ್ ಎಸ್ ಪಿ ಪ್ರೀ ಸ್ಕಾಲರ್ಶಿಪ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಪೋರ್ಟಲ್ ಓಪನ್ ಆಗುತ್ತೆ ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕ್ಲಿಕ್ ಕ್ಯರ್ ಟು ಅಪ್ಲೈ ಫಾರ್ ಪ್ರೀ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಎರಡು ಆಪ್ಷನ್ಸ್ ಇದೆ ಹೊಸ ಖಾತೆಯನ್ನು ಸೃಷ್ಟಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ಇಲ್ಲಿಯವರೆಗೂ ನೀವು ಇನ್ನೂ ಎಸ್ ಎಸ್ ಪಿನಲ್ಲಿ ಹಾಕೇ ಇಲ್ಲ ವಿದ್ಯಾರ್ಥಿ ವೇಜ್ ಅಂದರೆ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲು ಈ ಕಡೆ ಕ್ಲಿಕ್ ಮಾಡಬೇಕು ಈಗ ಆಲ್ರೆಡಿ ನೀವು ಲಾಗಿನ್ ಆಗಿದ್ದರೆ ಅಂದರೆ ಖಾತೆ ತೆರೆದಿದ್ದರೆ ಸೆಕೆಂಡ್ನೇ ಆಪ್ಷನ್ನು ಸೊ ಈಗ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮೊದಲನೇ ಆಪ್ಷನ್ ಕ್ಲಿಕ್ ಕ್ಲಿಕ್ ಮಾಡಿದರೆ ನೋಡ್ಬೋದು ಪ್ರೀಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಓಪನ್ ಆಗುತ್ತೆ ಇಲ್ಲಿ ಮಗುವಿನ ಒಂದು ಎಸ್ ಸಿ ಟಿ ಎಸ್ ಡಿಯನ್ನು ಹಾಕಬೇಕಾಗುತ್ತೆ ಐಡಿಯನ್ನು ಹಾಕಿಬಿಟ್ಟು ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಸೊ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಸ್ ಸಿ ಟಿ ಅಲ್ಲಿ ಸಂಬಂಧಪಟ್ಟ ಮಗುವಿನ ಒಂದು ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆದಾಗ ನೀವು ಅಲ್ಲಿರ್ತಕ್ಕಂಥ ಮಗುವಿನ ಹೆಸರು ಮತ್ತು ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಸರಿ ಇದ್ದರೆ ನೀವು ಸೇವನ್ ಪ್ರೊಸೀಡ್ ಕೊಡಿ ಒಂದು ವೇಳೆ ತಪ್ಪಿದ್ರೆ ನೀವು ಎಸ್ ಸಿ ಟಿ ಎಸ್ ಅಲ್ಲಿ ಸರಿ ಮಾಡಿ ಆನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಲ್ಲ ಮಾಹಿತಿನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ಸೇವನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಆ ಮಗುವಿನ ಹೆಸರು ಮತ್ತು ಸ್ಯಾಟ್ಸ್ ನಂಬರ್ ನೋಡಿದ ಬರ್ಸು ಬರುತ್ತೆ ಸೊ ಅವೆಲ್ಲದಕ್ಕೂ ಬ್ಯಾಚಿಗೆ ಚೆಕ್ ಮಾಡಿಕೊಂಡು ಎಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ಈ ರೀತಿಯ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಆಧಾರ್ ಇದೆ ಅಂತ ಕೇಳುತ್ತೆ ಹೌದು ಅಂತ ಕೊಡಿ ಹೌದು ಅಂತ ಕೊಟ್ಟಾಗ ನೆಕ್ಸ್ಟ್ ಆಪ್ಷನ್ ಆ ವಿದ್ಯಾರ್ಥಿ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಆ ಹೆಸರನ್ನು ಹಾಕಿ ನೋಡಿ ಆಧಾರಲ್ಲಿ ಇರ್ತಕ್ಕಂಥ ರೀತಿಯೇ ಹೆಸರು ಹಾಕಬೇಕು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಕ್ಕಂಥ ಲೆಕ್ಕವನ್ನು ಮಾಡಿ ನೀವು ಏನು ಮಾಡಬೇಕಾಗುತ್ತೆ ಆಧಾರ್ ಸಂಖ್ಯೆಯನ್ನು ಹಾಕ್ತಿದ್ದೀನಿ ಸೊ ಆಧಾರ್ ನಂಬರು ಮತ್ತು ಹೆಸರನ್ನು ಹಾಕ್ಬಿಟ್ಟು ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ರೈಟ್ ಮಾಡಿ ಮಾಹಿತಿ ಓದ್ಕೊಳ್ಳಿ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಆ ಮಗುವಿನ ಆಧಾರ್ ನಂಬರು ಯಾವ ಒಂದು ರೇಷನ್ ಕಾರ್ಡಲ್ಲಿದೆಯೋ ಆ ರೇಷನ್ ಕಾರ್ಡ್ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದು ಈ ವರ್ಷ ಆ್ಯಡ್ ಮಾಡಿರ್ತಕ್ಕಂಥ ಹೊಸ ಮಾಹಿತಿ ಇದು ಆ ಮಗಿನ ಒಂದು ರೇಷನ್ ಕಾರ್ಡ್ ಅಂದರೆ ಆ ಕುಟುಂಬದ ಒಂದು ರೇಷನ್ ಕಾರ್ಡಲ್ಲಿರ್ತಕ್ಕಂಥ ಸದಸ್ಯರ ಮಾಹಿತಿ ಆ ಪ್ಲೀಸ್ ಸೆಲೆಕ್ಟ್ ಅನ್ನೋ ಆಪ್ಷನಲ್ಲಿ ಆ ಮಗುವಿಗೆ ಆ ಒಂದು ಮೆಂಬರ್ಸ್ ಏನಾಗಬೇಕು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ ಮೇಲ್ ಐ ಡಿ ಏನು ಕಡ್ಡಾಯ ಇಲ್ಲ ಮೊಬೈಲ್ ನಂಬರ್ ಕಡ್ಡಾಯ ಒಂದು ಮಗುವಿಗೆ ಒಂದು ಮೊಬೈಲ್ ನಂಬರ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಸೊ ಆ ಮೊಬೈಲ್ ನಂಬರನ್ನು ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಹಾಕಿ ನಾವು ಖಾತೆಯನ್ನು ಸೃಜಿಸಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಸ್ವೀಕರಿಸಿದ ಓ ಟಿ ಪಿಯನ್ನು ನಮೂದಿಸಿ ಅಂತ ಇರುತ್ತೆ ಅಲ್ಲಿ ಓ ಟಿ ಪಿಯನ್ನು ಹಾಕಿಬಿಟ್ಟು ಆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಓ ಟಿ ಪಿ ಬರಲಿಲ್ಲ ಅಂದರೆ ಮರು ಸಲ್ಲಿಸಿ ಅಂತ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಮತ್ತೆ ಬರುತ್ತೆ ಒ ಟಿ ಪಿ ಹಾಕಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಇಲ್ಲಿ ನೋಡಿ ಖಾತೆಯನ್ನು ಸೃಜಿಸಿ ಅಂತ ಇದೆ ನಾವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ನಾವು ಆ ಮಗುವಿಗೆ ತಕ್ಕಂತೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಕೋಬೇಕಂತ ಅಲ್ಲಿ ಮೇಲೆ ಸೂಚನೆ ಇದ್ದಾವೆ ಆ ರೀತಿಯ ಅನ್ವಯ ನಾವೊಂದು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಆ ರೀತಿ ಒಂದು ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಧನ್ಯವಾದಗಳು ನಿಮ್ಮ ಖಾತೆಯನ್ನು ಯಶಸ್ ಪಿಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ ಅಂತ ಬಂತು ಇದು ಫಸ್ಟ್ ಸ್ಟೆಪ್ಪು ಖಾತೆಯನ್ನು ರಿಜಿಸ್ಟ್ರೇಷನ್ ಮಾಡೋದು ಮಗುವಿನ ಮಾಹಿತಿಯನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಿದ್ದು ಫಸ್ಟ್ ಮಾಹಿತಿ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದಿಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದರೆ ಮತ್ತು ಲಾಗಿನ್ ಕೇಳುತ್ತೆ ಬಳಕೆದಾರರ ಹೆಸರನ್ನು ಮಗುವಿನ ಎಸ್ ಸಿ ಐ ಟಿ ಎಸ್ ಐ ಡಿ ಈಗ ನಾವು ಸೃಜಿಸ್ತಕ್ಕಂಥ ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಆಗಿ ನಾವು ಮಾಹಿತಿನ ತುಂಬಬೇಕಾಗುತ್ತೆ ಸೊ ಲಾಗಿನ್ ಆದ ನಂತರ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಮೆನು ಮುಖಪಟ್ಟ ಫಿಲ್ ಅಪ್ಲಿಕೇಶನ್ ಪ್ರೊಫೈಲ್ ಅಂತ ಇದೆ ಈ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಓಕೆನಾ ನೋಡ್ಬೋದು ಇಲ್ಲಿ ಈಸ್ ಎ ಪೇರೆಂಟ್ ಎಂಗೇಜ್ಡ್ ಇನ್ ಅನ್ಕ್ಲೀನ ಅಕ್ಯುಪೇಷನ್ ಅಂತ ಇದೆ ಸೊ ಈ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಎಸ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮಾಹಿತಿ ಸೇವ್ ಆಗುತ್ತೆ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಡಿ ಯು ಹ್ಯಾವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟಾಗ ಇಲ್ಲಿ ರಿಲೀಜನ್ ಕೇಳುತ್ತೆ ಸೊ ಒಂದು ಧರ್ಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಏನಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಇನ್ಕಮ್ ಸರ್ಟಿಫಿಕೇಟ್ ನಂಬರು ಎರಡನ್ನು ಹಾಕಿ ಈ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಎಲ್ಲ ಮಾಹಿತಿ ಆರ್ ಡಿ ನಂಬರ್ ಹಾಕ್ಬಿಟ್ಟು ಚೆಕ್ ಮೇಲೆ ಕ್ಲಿಕ್ ಮಾಡಿದೆ ನೀವು ಹಾಕಿದ ಆರ್ ಡಿ ನಂಬರ್ ಇರ್ತಕ್ಕಂಥ ಮಾಹಿತಿ ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಮಗುವಿನ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಆ ಇನ್ಕಮ್ ಎಷ್ಟಿದೆ ಆ ಮಗುವಿನ ಹೆಸರು ಹೇಗಿದೆ ಎಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವೊಂದು ಸರಿ ಆ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಡಿಸ್ಪ್ಲೇ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ನೆಕ್ಸ್ಟ್ ಈ ರೀತಿ ಒಂದು ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಸೇವ್ ಆನ್ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಒನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಕ್ಯಾಶ್ಟ್ ಇನ್ಕಮ್ ಡೀಟೇಲ್ ಅಪ್ಡೇಟೆಡ್ ಅಂತ ಬರುತ್ತೆ ಓಕೆ ಕೊಡಿ ಸೊ ಓಕೆ ಕೊಟ್ಟಾಗ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಒಂದು ವೇಳೆ ನೀವು ತಪ್ಪಾಗಿದ್ದರೂ ಕೂಡ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಸದ್ಯಕ್ಕೆ ಈಗ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಇದೆ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ನೀವು ಎಸ್ ಅಂತ ಕೊಟ್ಟರೆ ಆ ಮಗುವಿನ ಒಂದು ಯು ಐ ಡಿ ನಂಬರನ್ನು ಹಾಕಬೇಕಾಗುತ್ತೆ ಸೊ ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಮಾಹಿತಿ ಏನಿದೆ ಅಂದರೆ ಇಲ್ಲಿ ಅಂಡ್ ಪ್ರೊಸೀಡ್ ಅಂತ ಬರುತ್ತೆ ಆ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಪ್ರತಿಯೊಂದು ಮಾಹಿತಿ ಕೂಡ ನಾವು ಸೇವನ್ ಪ್ರೊಸೀಡ್ ಮಾಡಲೇಬೇಕು ಎಲ್ಲ ಆದ ಮೇಲೆ ಆ ಎಂಟ್ರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ ಸೊ ಇಲ್ಲಿ ಆ ಮಗುವಿನ ಒಂದು ಅಡ್ರೆಸ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಓಮ್ ಡಿಸ್ಟಿಕ್ ಅಂತ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಮ್ ತಾಲೂಕನ್ನು ಎಂಟ್ರಿ ಮಾಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟನ್ನ ಎಂಟ್ರಿ ಮಾಡಿ ಪಿನ್ ಕೋಡನ್ನು ಹಾಕಿ ಮಗುವಿನ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿ ಯು ಡೊಮಿಸಲ್ ಆಫ್ ಕರ್ನಾಟಕ ಕರ್ನಾಟಕ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ಸೇವ್ ಆನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಮಗುವಿನ ಸಂಪೂರ್ಣ ವಿಳಾಸವನ್ನೆಲ್ಲ ಎಂಟ್ರಿ ಮಾಡಿ ಆದಮೇಲೆ ಸೇವ್ ಆನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಒನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು ಓಕೆ ಕೊಡಿ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನೆಕ್ಸ್ಟ್ ಡೇಸ್ ಕಲರ್ ಅವ್ರ ಹಾಸ್ಟೆಲರ ಡೀಟೇಲ್ಸ್ ಅಂತ ಕೇಳುತ್ತೆ ಡೇಸ್ ಕಲರ್ ಅಂತ ಕೊಡಿ ಡೇಸ್ಕ್ ಕಲರ್ ಅಂತ ಕೊಟ್ಟು ಇಲ್ಲಿ ಸೇವನ್ ಪ್ರೊಸೀಡ್ ಅಂತ ಇದೆ ಸೇವನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡೇಸ್ ಕಲರ್ ಅವ್ರ ಹಾಸ್ಟೆಲ್ ಡೀಟೇಲ್ಸ್ ಸೇವ್ ಅಂತ ಬಂತು ಓಕೆ ಕೊಡಿ ಸೊ ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಲಾಸ್ಟ್ನೇ ಕೊನೆಯ ಆಪ್ಷನಿಗೆ ಬಂದಿದ್ದೀವಿ ಏನಪ್ಪ ಅಂದರೆ ರಿ ಪ್ರಿವ್ಯೂ ಆ್ಯಂಡ್ ಅಪ್ಲಿಕೇಶನ್ ಅಂತ ಇದೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇದೆ ಸೊ ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ತನಕ ತುಂಬಿದ ಎಲ್ಲ ಮಾಹಿತಿ ಒಂದು ಪ್ರಿವ್ಯೂ ಬರುತ್ತೆ ಸೊ ನೋಡ್ಬೋದು ಆ ಮಗುವಿನ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಸೊ ನೀವು ಸರಿ ಆ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಸೊ ಮಾಹಿತಿಯೆಲ್ಲ ಒಂದು ಸರಿ ಚೆಕ್ ಮಾಡಿಕೊಂಡು ನೋಡಿ ಕೆಳಗೆ ಎರಡು ಆಪ್ಷನ್ ಇದೆ ಕರೆಕ್ಟ್ ಅಪ್ಲಿಕೇಶನ್ ಅಂತ ಇದೆ ಒಂದು ವೇಳೆ ನೀವು ಮಾಹಿತಿ ತುಂಬಿದೇನಾರು ತಪ್ಪಿದರೆ ಕರೆಕ್ಟ್ ಅಪ್ಲಿಕೇಶನ್ ಹೋಗಿ ಮತ್ತೆ ಮಾಹಿತಿಯನ್ನು ಸರಿ ಮಾಡ್ಬೋದು ಓಕೆನಾ ಇಲ್ಲ ಎಲ್ಲ ಸರಿ ಇದೆ ಅಂದರೆ ನೀವೇನು ಮಾಡಬೇಕು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ನೂ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದರೆ ಇವರ ಆಧಾರ್ ಈ ಸೀಡೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಅಂದರೆ ಆಧಾರ್ ನಂಬರನ್ನು ಬ್ಯಾಂಕ್ ಅಕೌಂಟ್ಗೆ ಸೀಡ್ ಮಾಡಬೇಕು ಅಂತ ಸೊ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆ ಆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ ಸೊ ಇದರ ಒಂದು ಪ್ರಿಂಟನ್ನು ತಗೊಂಡು ನಾವು ಶಾಲೆಯಲ್ಲಿ ಕಾಯ್ದಿಸಬೇಕು ಅಥವಾ ಇಲಾಖೆಗೆ ಒಂದು ಕಾಪಿಯನ್ನು ಕೊಡಬೇಕಾಗುತ್ತೆ ಸೊ ಇದಿಷ್ಟು ಪ್ರೀಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿ ಎಸ್ ಎಸ್ ಪಿ ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದು ಸಂಪೂರ್ಣ ಮಾಹಿತಿ ಸೊ ಈ ವರ್ಷ ಒಂದಿಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಏನಪ್ಪ ಅಂದರೆ ಮಗುವಿನ ಹೆಸರು ಆ ರೇಷನ್ ಕಾರ್ಡಲ್ಲಿ ಹೆಸರು ಇರಲೇಬೇಕು ಒಂದು ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ನಾವು ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದ ಮೂಲಕ ಹಾಕಿದರೂ ಕೂಡ ಇಂದಿನ ವರ್ಷ ಒ ಟಿ ಪಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅದ್ರ ಮೂಲಕ ಹಾಕಿದರೂ ಕೂಡ ಹೆಸರಿ ಓ ಟಿ ಪಿ ಇದೆ ಸೊ ಈ ಎರಡು ಮಾಹಿತಿ ಬದಲಾವಣೆ ಆಗಿರ್ತಕ್ಕಂಥದ್ದು ಸೊ ಈ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು